ಅಯ್ಯತ್ ಗಾಂಧಿ ಜಯಂತಿ ಎಲ್ಲರಿಗೂ ರಜಾ ಕೊಡ್ತಾರೆ, ನಮಗೆ ಮಾತ್ರ ಕೊಡಲ್ಲ. ಅದು ಮಳೆಗಾಲ ಬಂದರೆ ಮುಗೀತು, ಐದೈದು ನಿಮಿಷಕ್ಕೆ ಫೋನು, ಕರೆಂಟ್ ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಹಿಂಸೆ. ಹಲೋ, ಲೈನ್ ಮೇನ್ ಬಂದ್ರ ಇಲ್ವಾ? ಕಂಬಿ ನೇತಾಡ್ತಾ ಇದ್ದಾರೆ, ಯಾರಾದ್ರೂ ಮುಟ್ಟಿದ್ರೆ ಸತ್ತು ಹೋಗ್ತಾರೆ. ಹಲೋ, ಯುದ್ಧ ಅಂತ ಬಂದ್ರೆ ರಕ್ತ ಕೊಡ್ತೀವಿ, ಅದೇ ಯಾರಿಗಾದ್ರೂ ಕಷ್ಟ ಅಂತ ಬಂದ್ರೆ ಪ್ರಾಣನೇ ಕೊಡ್ತೀವಿ. ಎಲ್ಲದರಲ್ಲೂ ಎಲ್ಲರಿಗಿಂತ ಮುಂದೆನೆ ಇರ್ತೀವಿ. ಇನ್ 20 ವರ್ಷದಲ್ಲಿ ಇಂಡಿಯಾ ನಂಬರ್ ಒನ್ ಆಗಿ ಬದಲಾಗುತ್ತೆ. ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ವಿದ್ಯಾ ಪಾರ್ಥಸಾರಥಿ. ಅಂಕಲ್, ಏನಿದು ನೋ ಎಂಟ್ರಿಲ್ ಹೋಗ್ತಿದ್ದೀರಾ? ತಪ್ಪಿದು ಆ ಕಡೆಯಿಂದ ಹೋದ್ರೆ ತುಂಬಾ ದೂರ ಕಣಮ್ಮ. ಯಾರು ನೀರ್ ತಗೋಬೇಡಿ, ಕರೆಂಟ್ ಐತೆ. ಎಂಟು ವರ್ಷ ಇವರ ಅನರ್ ಸಾಯ ವಯಸ್ಸ. ಅವಳು ಸಾವು ಕಾರಣ ಆದ ಅಷ್ಟು ಜನಕ್ಕೆ ಈ ಕೋರ್ಟ್ ದಂಡನೆ ಕೊಡ್ಲೇಬೇಕು. ವಾಟ್ ಇಸ್ ದ ಕ್ರೈಮ್ ಮಿಸ್ಟರ್ ಪಾರ್ಥಸಾರಥಿ? ಬೇಜವಾಬ್ದಾರಿ, ಕರ್ತವ್ಯ ನಿರ್ವಹಿಸದೇ ಇರೋದು. ಯಾರಿಗೆಲ್ಲ ದಂಡನೆ ಕೊಡಬೇಕು? ಮೊದಲು ಆ ಲೈನ್ ಮ್ಯಾನ್ ಕಂಪ್ಲೇಂಟ್ ಮಾಡಿದ ತಕ್ಷಣ ಕರೆಂಟ್ ಕಟ್ ಮಾಡದೆ ಫೋನ್ನ ಕಟ್ ಮಾಡಿ ಕುಡಿತಾ ಕೂತಿದ್ದ. ಗಾಂಧಿ ಜಯಂತಿ ದಿನ ಅಂಗಡಿ ಮುಚ್ಚದೆ ಬ್ಲಾಕ್ ಅಲ್ಲಿ ಬ್ರಾಂತಿ ಮಾರ್ತಿದ್ದ ಅಂಗಡಿಯವನು, ಲಂಚ ತಗೊಂಡು ಅನುಮತಿ ನೀಡಿದ ಪೊಲೀಸ್ನವರು, ನೋ ಎಂಟ್ರಿಲಿ ಹೋಗಿದ ರಿಕ್ಷಾದವನು, ಆ ರೋಡ್ ಅಲ್ಲಿ ಗುಂಡಿ ಗುದ್ರ ಬೀಳೋ ಹಾಗೆ ಸರಿಯಾಗಿ ಟಾರ್ ಹಾಕದೇ ಇರೋ ಕಾಂಟ್ರಾಕ್ಟರ್, ಆ ರೋಡ್ ಅಲ್ಲಿ ನೀರ್ ನಿಲ್ಲೋ ತರ ಮಾಡಿದ ಕಾರ್ಪೊರೇಷನ್, ಅದನ್ನ ಅಪ್ರೂವ್ ಮಾಡಿದ ಇಂಜಿನಿಯರ್, ಕಾಂಟ್ರಾಕ್ಟ್ ನ ಪಾಸ್ ಮಾಡಿದ ಮಂತ್ರಿ, ಕಿತ್ ಹೋಗೋ ತರದಲ್ಲಿ ಲೈನ್ ನ ರೆಡಿ ಮಾಡಿದ ಫ್ಯಾಕ್ಟರಿ ಅವನು, ಅದನ್ನ ಅಪ್ರೂವ್ ಮಾಡಿದ ಅಧಿಕಾರಿ, ಅದನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡದೇ ಇರೋ ಆ ಏರಿಯಾ ಸೂಪರ್ವೈಸರ್. ಯುವರ್ ಆನರ್, ಇವ್ರು ಹೇಳೋದನ್ನ ಕೇಳಿದ್ರೆ ಇಡೀ ಕರ್ನಾಟಕನೇ ಅರೆಸ್ಟ್ ಮಾಡಿ ಒಳಗೆ ತಳ್ಳಬೇಕಾಗತ್ತೆ. ಇದು ನಗೋ ವಿಷಯ ಅಲ್ಲ ಕಣ್ರಯ್ಯ, ಎಲ್ಲರೂ ಗಂಭೀರವಾಗಿ ಚಿಂತನೆ ಮಾಡೋ ವಿಷಯ. ಅದರಲ್ಲಿ ಯಾರಾದರೂ ಒಬ್ರು ಅವ್ರ ಕರ್ತವ್ಯ ನೆಟ್ಟಗೆ ಮಾಡಿದ್ರೆ ನನ್ನ ಮಗಳು ಬದುಕ್ತಾ ಇದ್ಲು. ನೇರವಾಗಿಯೋ ಪರೋಕ್ಷವಾಗಿಯೋ ಅವಳು ಸಾವಿಗೆ ಕಾರಣ ಆಗಿರೋ ಒಬ್ಬೊಬ್ಬನಿಗೂ ದಂಡನೆ ಸಿಕ್ಕಬೇಕು. ಯುವರ್ ಆನರ್, ಎವ್ರಿವನ್ ಶುಡ್ ಬಿ ಪನಿಶ್ಡ್. ಇದೊಂದು ಕೇಸೇ ಅಲ್ಲ, ವಿಪತ್ತು. ಗುಡುಗು ಮಿಂಚು ಬರೋದನ್ನ ಗೆಳೆಯ ಪಾರ್ಥ ಸಾರಥಿ ಆಗ್ಲಿ, ನಾನಾಗ್ಲಿ, ನೀವಾಗ್ಲಿ ತಡೆಯೋದಿಕ್ ಸಾಧ್ಯ ಇಲ್ಲ. ಅದು ಎಷ್ಟೇ ಗಟ್ಟಿಯಾಗಿರೋ ಕಂಬಿ ಆದ್ರೂ ಹೀಗೆ ಆಗತ್ತೆ. ಮಳೆ ಬಂದಿದ್ದಕ್ಕಾಗಿ ವರುಣದೇವನಿಗೆ ಬೇಕಾದ್ರೆ ಒಂದು ಸಮನ್ಸನ್ನ ಕಳಿಸ್ಬೋದು. ನೀವು ಜವಾಬ್ದಾರಿ ಇಲ್ಲದೆ ಮಾತಾಡಬೇಡಿ ಮಿಸ್ಟರ್ ರಾಮನಾಥ್, ತುಂಬಾ ಜನರು ಬೇಜವಾಬ್ದಾರಿಯಿಂದಾನೆ ಒಂದು 8 ವರ್ಷದ ಮಗು ಸತ್ತಿರೋ. ನೋಡಿ ಮಿಸ್ಟರ್ ಪಾರ್ಥ ಸಾರಥಿ, ನಿಮ್ಗೆ ನಮ್ಮ ಅನುಕಂಪ ಖಂಡಿತವಾಗ್ಲೂ ಇದೆ. ಇಟ್ಸ್ ಎ ಗ್ರೇಟ್ ಪರ್ಸನಲ್ ಟ್ರಾಜಿಡಿ. ಪ್ರಕೃತಿಯ ವಿಕೋಪದ ಮುಂದೆ ಮನುಷ್ಯನ ಶಕ್ತಿ ಏನು ಮಾಡಕ್ಕಾಗಲ್ಲ. ಇದು ಯಾರು ಎದುರು ನೋಡ್ದಿರೋಂತ ಘಟನೆ. ಇದಕ್ಕೋಸ್ಕರ ನಾವು ಯಾರಿಗೂ ದಂಡನೆ ಕೊಡಕ್ಕಾಗಲ್ಲ. ಕೇಸ್ ಡಿಸ್ಮಿಸ್ಡ್.